ಬ್ರಹ್ಮಗಂಟು ಇಲ್ಲೇನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ಸುಮ್ಮನೆ ಹೊರಗೆ ನೋಡ್ತಾ ಇದ್ದೆ ಅಷ್ಟೆ. ಓ, ಯಾರಾದರೂ ಬರ್ತಾ ಇದ್ದಾರಾ? ಯಾರು ಬರ್ತಿಲ್ಲ ಅಮ್ಮ, ನೀವು ಒಳಗಡೆ ನಡೀರಿ. ಬರಲ್ಲ ಅಂದ್ಮೇಲೆ ನಂಗೆ ಯಾಕೆ ಒಳಗೆ ಹೋಗು ಅಂತಿದ್ಯಾ? ಗಂಡ ಹೆಂಡತಿ ಸಂಸಾರ ಚೆನ್ನಾಗಿಲ್ಲ, ದೊಡ್ಡವರಾಗಿ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ವಾ? ಅವಳನ್ನ ಮನೇಲಿ ಇಟ್ಕೊಂಡು ಸೊಸೆ ಅನ್ನೋ ಸ್ಥಾನ ಕೊಟ್ಟಿದ್ದೀವಲ್ಲ, ಅದೇ ದೊಡ್ಡತನ ಕಣೆ ನಮ್ದು. ನಮ್ಮ ಹುಡುಗಿನ ನಿಮ್ಮ ಮನೆಗೆ ಕೊಟ್ಟಿದ್ದು ಬರೀ ಸೊಸೆ ಆಗಿರಕ್ಕಲ್ಲ, ಗಂಡನ್ಗೆ ಹೆಂಡತಿ ಆಗಿರ್ಲಿ ಅಂತ. ಏನೇ ಈಗ ಏನ್ ಮಾಡ್ತೀನ, ನಮ್ಮ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಧಾರಾಳವಾಗಿ ಕರ್ಕೊಂಡು ಹೋಗು, ಸಣ್ಣ ತೆಳ್ಳಗಿರೋ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ. ನಿಮ್ ಮಗನ್ಗೆ ನೀವು ಇನ್ನೊಂದು ಮದುವೆ ಮಾಡ್ತಿರೋ ಅಥವಾ ನಮ್ಮನೆಗ್ ಬಂದು ನಮ್ಮ ಹುಡುಗಿನ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಿರೋ ನೋಡ್ತೀನಿ. ಓ, ಚಾಲೆಂಜ್ ವಿಷಯವಾಗಿ ಬಂದಿದ್ಯಾ? ಇವತ್ ನೀನೇನಾದ್ರೂ ಅವಳನ್ನ ಕರ್ಕೊಂಡು ಹೋದ್ರೆ ಮುಗೀತು. ನಾನೇ ಅವಳನ್ನ ಕರ್ಕೊಂಡು ಹೋಗ್ತೀನಿ, ದಮ್ಮಯ್ಯ ಅಂತೀನಿ, ಅವಳನ್ನ ಕಳ್ಸ್ಕೊಡು ಅಂತ ನೀವೇ ಬರ್ತೀರ. ಓ, ಏನೇ ಮಾಡ್ತಿದ್ಯಾ, ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಹೋಗಿಲ್ಲ ಕೇವ್ರೆ, ನಾನು 2 ದಿನದ ಮಟ್ಟಿಗೆ ಅಷ್ಟೇ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲ, ನಾನು ನಿಮ್ಮ ಹತ್ರ ಹೇಳ್ದೆ ಕೇಳ್ದೆ ಹೊರಟಿದ್ದೀನಿ ಅಂತ ನಿಮ್ಗೇನಾದರೂ ಬೇಜಾರಾ? ಬೇಜಾರಾ ನನ್ಗ? ನೀನು ಹೋಗೋದೇ ಖುಷಿ, ಹೋಗು. ಎಲ್ಲಿ ಗೀತಾ ಕಾಣ್ತಾ ಇಲ್ಲ? ಗೀತಾ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಗೀತಾ ಯಾಕೋ ತವ್ರ ಮನೆಗೆ ಹೋಗಿದ್ದಾಳೆ? ಅಪ್ಪ, ಅವಳು ತಾಯಿಗೆ ಹುಷಾರಿಲ್ಲಂತೆ, ಅದಕ್ಕೆ ಅವಳು ಅತ್ತಿಗೆ ಬಂದು ಕರ್ಕೊಂಡು ಹೋದ್ರು. ಅತ್ತಿಗೆ, ಈ ಮನೇಲಿ ಏನೋ ವಿಷಯ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಂಗಳ ನಮ್ಮ ಮನೆಗೆ ಬಂದು ನಮ್ಮ ನಾದಿನ ಹೀಗೆ ಯಾಕೆ ನೋಡ್ಕೋತಿದ್ರ ಅಂತ ಕೇಳಿದ್ಲು. ಅದಕ್ಕೆ ನಮ್ಮ ಸುಮತಿ ನಾವು ನೋಡ್ಕೊಳ್ಳೋದು ಹೀಗೆ, ಬೇಕಿದ್ರೆ ಇರಲಿ, ಇಲ್ದ್ರೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ನನ್ನ ಮಗನಿಗೆ ಡಿವೋರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಲು. ಅತ್ತೆ ಇಲ್ಲೇ ಕುತ್ಕೊಂಡಿದ್ದಾರೆ, ಇದೇ ಸರಿಯಾದ ಸಮಯ, ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡ್ರಿ. ನಂಗ್ ಭಯ ಆಗುತ್ತೆ. ಹೋಗ್ತಿರೋ ಇಲ್ವೋ? ಹೋಗ್ರಿ ಹೋಗ್ರಿ ಹೋಗ್ರಿ. ಏನು? ಏನು ಇಲ್ಲಮ್ಮ, ಆರಾಮಾಗಿ ಕೂತಿದ್ದೀರಾ? ಯಾಕೆ ಆರಾಮಾಗಿ ಕೂತ್ಕೋಬಾರ್ದ? ಅಯ್ಯೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ ಪೇಪರ್ ಓದಿ. ಅದು ಇಂಗ್ಲಿಷ್ ಪೇಪರ್, ನನಗೆ ಓದಕ್ಕೆ ಬರತ್ತಾ? ಸುಮ್ಮನೆ ಬೊಂಬೆ ನೋಡಬೇಕು. ಅದಿರಲಿ, ನೀನ್ಯಾಕೆ ಬಂದಿರೋದು? ಏನಿಲ್ಲಮ್ಮ, ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ವಿಚಾರಿಸ್ಕೊಂಡು ಹೋಗೋಣ, ಇಷ್ಟೊಂದು ಒದ್ದಾಡ್ತಾ ಇರಲಿಲ್ಲ. ಬಂದಿರೋ ವಿಷಯ ಹೇಳೋ. ಅಮ್ಮ, ನೀನ್ ಬಹಳ ಜಾಣೆ ಕಣಮ್ಮ, ನಾನು ಏನೇ ಅನ್ಕೊಂಡ್ ಬಂದ್ರು ನೀ ಕಂಡಿಡ್ದೆ ಬಿಡ್ತೀರ ನೋಡಿ. ಹೌದಪ್ಪ, ನನ್ ಜಾಣತನದ ಅರ್ಧ ಭಾಗ ನಿಮ್ಮ ಅಪ್ಪನ್ಗಿದ್ದಿದ್ರೆ, ಅದ್ರ ಕಾಲ್ ಭಾಗ ನಿನಗಿದ್ದಿದ್ರೆ ಈ ಮನೇನ ನಾವ್ ಆಳ್ತಿದ್ವಿ. ನನ್ ಜಾಣತನ ಏನಿದ್ರು ಅಡಿಗೆ ಮನೆಗೆ ಸೀಮಿತ. ಅದು ಸರಿ. ಅದೇ ನಾನು ಮಾತಾಡ್ತೀನಿ. ನರಸಿಂಹಣ್ಣ, ನಾನು ಮಂಗಳ. ನಮ್ಮ ಗುಂಡಮ್ಮ 1-2 ದಿನ ಇಲ್ಲೇ ಇರಲಿ, ನಮಗೂ ಅವಳು ಇಲ್ಲದೆ ಬಿಕೋ ಅಂತ ಇರುತ್ತೆ. ಅದಕ್ಕೇನು ಮಂಗಳ, ನನ್ನ ಅಭ್ಯಂತರ ಏನೂ ಇಲ್ಲ, ಇರಲಿ. ಅಲ್ಲ, ನಿಮ್ಮ ಸೊಸೆ ನಿಮ್ಮ ಮನೇಲಿ ಇಲ್ಲ ಅಂತ ಕರ್ಸ್ಕೊಳಕ್ ಫೋನ್ ಮಾಡಿದ್ದೀರಾ ಅನ್ಕೊಂಡೆ. ಹಾಗೇನಿಲ್ಲ, ನನಗೆ ನಮ್ಮ ಮನೇಲಿ ಪುಟ್ಟಿ ಇಲ್ಲದೆ ಸ್ವಲ್ಪ ಮನೆ ಬಿಕೋ ಅಂತ ಅನ್ನಿಸ್ತಿದೆ. ನಿಜ
ಏನಮ್ಮ ನನ್ನ ನೆನಪಿಸ್ಕೊಂತ ಇದ್ದೀರಾ? ಸುಬ್ಬ, ಗೀತಾ ದೇವಸ್ಥಾನಕ್ಕೆ ಅಂತ ಸಾಯಂಕಾಲನೇ ಹೋದಳು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಕಣೋ. ಇಷ್ಟೊತ್ತು ಇಷ್ಟೊತ್ತಾದ್ರೂ ಬಂದಿಲ್ವಾ? ಅದಕ್ಕೆ ತುಂಬಾ ಗಾಬರಿ ಆಗ್ತಾ ಇದೆ. ಹೋಗಪ್ಪ, ಒಂದೆರಡು ಹೆಜ್ಜೆ ಹೋಗಿ ನೋಡ್ಕೊಂಡು ಬಂದ್ಬಿಡು. ಸರಿ ಅಮ್ಮ, ನೋಡ್ಕೊಂಡು ಬರ್ತೀನಿ. ಅಕ್ಕನೇ ಬಂದ್ಲು. ಅಪ್ಪ, ಸದ್ಯ ಬಂದ್ಯಲ್ಲ, ನಂಗೆ ಎಷ್ಟು ಆತಂಕ ಆಗ್ಬಿಟ್ಟಿತ್ತು ಗೊತ್ತಾ? ಯಾಕೆ ಇಷ್ಟು ಹೊತ್ತು ಮಾಡಿದೆ? ಎಲ್ಲಿ ಹೋಗಿದ್ದೆ ನೀನು? ಲಕ್ಕುಂಡಮ್ಮ, ಎಲ್ಲೇ ಹಾಡಾಗ ಹೋಗಿದ್ದೆ? ಅತ್ತೆ, ಲಕ್ಕಿ ಬಂದ್ರು. ಓ, ಇಬ್ರು ಜೊತೆಲೇ ಇದ್ರು ಅನ್ಸುತ್ತೆ. ಅಲ್ವಾ ಲಕ್ಕಿ ಅವರೇ? ಅದು ದಾರಿಲಿ ಬರ್ತಾ ಇದೆ, ಕಳ್ಳರು ಇವಳನ್ನ ಅಟ್ಯಾಕ್ ಮಾಡಿದ್ರು. ನಾನು ಇದ್ದಿದ್ದಕ್ಕೆ ಸರಿ ಆಯ್ತು. ಯಾಕೆ ಒಬ್ಬೊಬ್ಳನ್ನ ಬಿಡ್ತೀರಾ? ಇಲ್ಲ ಬಾಬಾ, ನಾನೇನಾದ್ರೂ ಇದ್ದಿದ್ರೆ ಖಂಡಿತ ಜೊತೆಗೆ ಹೋಗಿರ್ತಾ ಇದ್ದೆ. ಕ್ಷಮಿಸಿ ಹೇಳಿ, ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು, ಅದಕ್ಕೆ ಕಳಿಸಿದ್ವಿ. ಇಷ್ಟು ಹೊತ್ತು ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ, ಯಾಕೆ ಇಷ್ಟು ಲೇಟ್ ಮಾಡಿದೆ? ಅದು ಅಮ್ಮ, ದೇವಸ್ಥಾನಕ್ಕೆ ಹೋದಾಗ ರೇಣುಕ ಸಿಕ್ಕಿದ್ಲು, ಅವಳ ಜೊತೆ ಮಾತಾಡ್ತಾ ಕೂತಿದ್ದಾಗ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇನ್ಮೇಲೆ ಒಬ್ಬೊಬ್ಳನ್ನೇ ಕಳಿಸ್ಬೇಡಿ. ಮತ್ತೆ ಅಂತ ತಪ್ಪು ಮಾಡ್ತೀವಾಳಿ ಅಂದ್ರೆ? ಸರಿ, ನಾನೇನು ಹೊರಡ್ತೀನಿ. ಅಯ್ಯಯ್ಯೋ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ, ಹಾಗೆ ಹೇಗೆ ಕಳಿಸೋದು? ಬನ್ನಿ, ಒಂದು ತೂಟ ಮಾಡ್ಕೊಂಡು ಹೋಗಿ. ಅಯ್ಯೋ, ಊಟನಾ? ಅಮ್ಮ ಅಲ್ಲಿ ಕಾಯ್ತಾ ಇರ್ತಾರೆ. ಇದೇನ್ ಲಕ್ಕಿ ಅವರೇ, ನಿಮ್ಮಅಮ್ಮ ಮಾಡೋ ಅಡುಗೆನ ದಿನ ಊಟ ಮಾಡ್ತಿರ್ತೀರಾ? ಅಪರೂಪಕ್ಕೆ ನಮ್ಮ ಮನೆ ಬಂದಿದ್ದೀರಾ, ನಮ್ಮ ಅತ್ತೆ ಮಾಡೋ ಕೈ ರುಚಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಇಲ್ಲ, ನಾನಿನ್ ಹೊರಡ್ತೀನಿ. ನೀನೇನೆ ಗರ್ಡ್ಗಂಬು ತರ ನಿಂತ್ಕೊಂಡಿದ್ಯಾ? ನಿನ್ ಗಂಡಂಗ್ ಹೇಳು. ಬೇಡ ಅದ್ಕೆ, ಅವ್ರು ಹೋಗ್ಲಿ. ಇಲ್ಲ ಅಂದ್ರೆ ಅಲ್ಲಿ ಮನೇಲಿ ಸುಮತಿಯಮ್ಮ ಮಾಡಿರೋದೆಲ್ಲ ಸುಮ್ಮನೆ ದಂಡ ಆಗುತ್ತೆ. ಹೌದು, ಅಮ್ಮಂಗ್ ಹೇಳಿಲ್ಲ, ಅವ್ರು ಕಾಯ್ತಾ ಇರ್ತಾರೆ. ಅಕ್ಕನ್ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಾಬಾ. ಸದ್ಯ ಅದೇ ಹೊತ್ತಿಗೆ ನೀವು ಅಲ್ಲಿಗೆ ಬಂದ್ರಲ್ಲ, ಇವಳನ್ನ ಹುಡ್ಕೊಂಬಂದ ಹಾಗೆ. ಹೌದಪ್ಪ, ತುಂಬಾ ಉಪಕಾರ ಆಯ್ತು. ನನಗಂತೂ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ವಲ್ಲ ಅಂತ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಸರಿ, ನಾನೇನು ಬರ್ತೀನಿ. ಲಕ್ಕಿ ಅವರೇ, ಥ್ಯಾಂಕ್ ಯು. ಇವತ್ತು ಏನೋ ನಾನಿದ್ದೆ, ಅದಕ್ಕೆ ಸರಿ ಹೋಯ್ತು. ಯಾವತ್ತೂ ನಾನು ಇರೋಕ್ಕಾಗಲ್ಲ. ಕತ್ಲಲ್ಲಿ ಒಬ್ಬೊಬ್ಳೆ ಹೋಗ್ಬೇಡ, ಯಾರನ್ನಾದ್ರೂ ಕರ್ಕೊಂಡು ಹೋಗು. ಸರಿ ಲಕ್ಕಿ ಅವರೇ. ಬಂದಿರೋದು ಇಲ್ಲಿಗೆ, ಇನ್ನೆಲ್ಲಿಗೆ ಹೋಗ್ತಾಳೆ? ಏನೇ ಹಾಗಂದ್ರೆ, ನಮ್ಮನೆ ಹುಡುಗಿನ ನಮ್ಮನೆಗೆ ಕಳಿಸ್ಕೊಡಿ. ನಿಮ್ಮನೆ ಸೊಸೆ ನಿಮಗೆ ಬೇಕು ಅಂದ್ರೆ ನಮ್ಮನೆಗೆ ಬಂದು ಕೈ ಮುಗಿದು ಕೇಳ್ಕೊಂಡು ಕರ್ಕೊಂಡು ಹೋಗಿ ಅಂತ ಶರತ್ ಹಾಕ್ಬಿಟ್ಟು ಬಂದಿದ್ದಾಳೆ. ವಿಷಯ ವಿಪರೀತಕ್ಕೆ ಹೋಗಿದೆ ಗಿರಿಜಕ್ಕ. ನನ್ ಮಗಂಗೆ ಡೈವೋರ್ಸ್ ಕೊಡಿಸಿ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿದಾಳಂತೆ ಸುಮತಿ. ನಿಜ ಹೇಳ್ತಿದ್ದಿ ಅಣ್ಣಾರೆ, ನಾವಿಲ್ಲಿ ಎಷ್ಟು ಒದ್ದಾಡ್ತಿದ್ದೀವೋ ಅವ್ರು ನಮ್ಗಿಂತ ಹೆಚ್ಚಾಗಿ ನಮ್ಗಾಗಿ ಹಂಬಲ್ಸ್ತಿರ್ತ. ಮನಸ್ಸಿಗೆ ನೋವಾಗ್ಯದ ಖರೆ, ಹಂಗಂತ ಮನಿ ಬಿಟ್ಟು ಹೋಗದ? ನಂದಿನಿ ಅಕ್ಕ ಮನಿ ಬಿಟ್ಟು ಬರಬಾರ್ದಾಗಿತ್ತು, ಅವರು ಭಾಳ ಬ್ಯಾಸರ ಮಾಡ್ಕೊಂಡಾರ. ಈಗ ನೀನ ಹೇಳು, ಮುಂದೇನು ಮಾಡ್ಬೇಕು ಅಂತ? ನೀನ್ ಫೋನ್ ಕೊಡಿಲಿ ಕೊಡಿಲಿ ಕೊಡು ಸುಬ್ಬಕ್ಕ. ಸುಬ್ಬಕ್ಕ, ಇದ್ರಾಗೆ ಬಾಂಗ್ ಫೋನ್ ಹಾಕು. ಸುಬ್ಬಕ್ಕ, ನೀನ್ ಹಾಕು, ಹೇಳ್ತೀನಿ ಹಾಕು. ಒಂದ್ ನಿಮಿಷ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹಲೋ, ನನ್ನ
ನನ್ನ ಮಗನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಂಥದ್ದು ಏನಿದೆ ಮೇಡಮ್? ಅವನೇನು ಮಾಡಿದ್ದಾನೆ? ವರುಣ್, ನಿಮ್ಮ ಹೆಂಡತಿ ಎಲ್ಲಿ? ಇಲ್ಲೇ ಇದ್ದಾಳಲ್ಲ ಮೇಡಮ್, ಇವಳೇ ನನ್ನ ಹೆಂಡತಿ. ನಾನು ಕೇಳ್ತಿರೋದು ನಿಮ್ಮ ಎರಡನೇ ಹೆಂಡತಿ ಸೌಮ್ಯ ಬಗ್ಗೆ ಅಲ್ಲ, ನಿಮ್ಮ ಮೊದಲನೇ ಹೆಂಡತಿ ನಂದಿನಿ ಬಗ್ಗೆ. ಓ ಪೂಜುರೆ, ಸೂರ್ಯನ ಕಿರಣಗಳು ಗೋಪುರದ ಮೇಲೆ ಬೀಳ್ತಾ ಇಲ್ಲ, ಬೇರೆ ಕಡೆ ಬೀಳ್ತಾ ಇದೆ. ಅದು ಅಲ್ಲದೆ ಅಮ್ಮನವ್ರ ಮುಖದಲ್ಲಿ ಕಳೆನೇ ಇಲ್ಲ.